ನಮಸ್ಕಾರ, ನಾನು ಪಶ್ಚಿಮ ಏಷ್ಯಾದ ಎರಡನೇ ಚಾಪ್ಟರ್ನಲ್ಲಿ ಬರುವಂತಹ ಇರಾಕಿನಲ್ಲಿ ಅಮೇರಿಕಾದ ಮಧ್ಯಪ್ರವೇಶ ಅನ್ನುವಂತಹ ವಿಷಯವನ್ನು ಕುರಿತು ಇವತ್ತು ಮಾತಾಡ್ತಾ ಇದ್ದೀನಿ. ಅಮೇರಿಕನ್ ಇಂಟರ್ವೆನ್ಷನ್ ಇನ್ ಇರಾಕ್ ಅಂತ ಈ ಪಠಕ್ಕೆ ಸಂಬಂಧಪಟ್ಟ ಹಲವು ಸ್ಲೈಡ್ಸು ಇಲ್ಲಿದ್ದಾವೆ, ಒಂದೊಂದಾಗಿ ನೋಡೋಣ. ಪೀಠಿಕೆಯ ಭಾಗವಾಗಿ, ಇಂಟ್ರಡಕ್ಷನ್ ಭಾಗವಾಗಿ ನಾನು ಈ ಒಂದು ವಿಷಯವನ್ನು ನಿಮಗೆ ಪರಿಚಯ ಮಾಡ್ತೀನಿ. ಅಮೇರಿಕ ದೂರದ ದೇಶವಾಗಿದ್ದರೂ ಕೂಡ ಇರಾಕ್ ಮತ್ತು ಕುವೈತಿನ ವಿಷಯವಾಗಿ ಅದು ಪಶ್ಚಿಮ ಏಷ್ಯಾದ ರಾಜಕಾರಣವನ್ನು ಪ್ರವೇಶ ಮಾಡುತ್ತೆ. ಸದ್ದಾಮ್ ಹುಸೇನ್ ಅವರು ಇರಾಕಿನ ಅಧ್ಯಕ್ಷರಾಗಿದ್ದರು 1979 2003 ನಡುವೆ. 1990 ಸದ್ದಾಮ್ ಹುಸೇನ್ ಅವರು ಪಕ್ಕದಲ್ಲಿರ್ತಕ್ಕಂತಹ ಕುವೈತನ್ನು ವಶಪಡಿಸಿಕೊಳ್ತಾರೆ. ಆ ಮೂಲಕವಾಗಿ ಈ ಕೊಲ್ಲಿ ಪ್ರದೇಶ ಅಂತೇನಿದೆ ಆ ಪ್ರದೇಶದಲ್ಲಿ ಒಂದು ರಾಜಕೀಯ ಬಿಕ್ಕಟ್ಟನ್ನು ಸೃಷ್ಟಿಸ್ತಾರೆ. ಕುವೈತ್ ದೇಶವು ತೈಲ ಉತ್ಪಾದನೆಯ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡೆದುಕೊಂಡಂಥ ಒಂದು ದೇಶ. ಆ ಪುಟ್ಟ ದೇಶದಲ್ಲಿ ಅಮೇರಿಕ ತನ್ನ ಹಿತಾಸಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಅದು ಅನೇಕ ಸಂದರ್ಭಗಳಲ್ಲಿ ಇರಾಕ್ ವಿಷಯವಾಗಿ ಪದೇ ಪದೇ ಮಧ್ಯಪ್ರವೇಶ ಮಾಡೋದನ್ನು ನಾವು ನೋಡ್ತೇವೆ. ಅಮೇರಿಕ ಇರಾಕಿನ ವಿರುದ್ಧವಾಗಿ ಎರಡು ಯುದ್ಧಗಳನ್ನು ಮಾಡುತ್ತೆ. ಆ ವಿವರಗಳನ್ನು ನಾನು ಮುಂದೆ ನಾನು ಅದನ್ನು ವಿವರಿಸ್ತೇನೆ. ಅಷ್ಟೇ ಅಲ್ಲ, ಎರಡು ಯುದ್ಧಗಳ ನಂತರವೂ ಸಹ ಇರಾಕಿನಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಶಾಂತಿ ನೆಲೆಸೋ ತನಕ, ಅಂದರೆ 2011 ತನಕ ತನ್ನ ಸೈನ್ಯವನ್ನು ಇರಾಕಿನಲ್ಲಿಟ್ಟಿತ್ತು ಅಮೇರಿಕ. ನಂತರ ಅದು ವಾಪಸ್ ಕರೆಸಿಕೊಳ್ಳುತ್ತೆ ಸೈನ್ಯವನ್ನು. ಇರಾಕಿನಲ್ಲಿ ಅಮೇರಿಕ ಮಧ್ಯಪ್ರವೇಶಕ್ಕೆ ಏನೆಲ್ಲ ಕಾರಣಗಳಿರಬಹುದು, ವಾಟ್ ವರ್ ದಿ ಕಾಸಸ್ ಫಾರ್ ದಿ ಅಮೇರಿಕನ್ ಇಂಟರ್ವೆನ್ಷನ್ ಇನ್ ಇರಾಕ್ ಅಂತ, ಸೊ ವಿಲ್ ಬಿ ಡಿಸ್ಕಸಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಶಾರ್ಟ್. ಓಕೆ, 1, ತೈಲ ಬೆಲೆ ಕುಸಿತಕ್ಕೆ ಅಮೇರಿಕ ಕಾರಣವೆಂದು ಇಸ್ಲಾಂ ರಾಷ್ಟ್ರಗಳನ್ನು ಅಮೇರಿಕ ವಿರುದ್ಧ ಇರಾಕ್ ಸಂಘಟಿಸಲು ಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು ಅಮೇರಿಕಾದ ಒಂದು ಆರೋಪ. ಅಂದರೆ 1990 ದಶಕದಲ್ಲಿ ವಿಶ್ವದಲ್ಲಿ ತೈಲ ಬೆಲೆಯಲ್ಲಿ ತುಂಬಾ ಕುಸಿತ ಉಂಟಾಗಿತ್ತು. ಸೊ ಅದರಿಂದ ಇರಾಕಿಗೆ ಭಾರೀ ನಷ್ಟವಾಗಿತ್ತು. ಆ ನಷ್ಟಕ್ಕೆ ಅಮೇರಿಕ ಬಹಳ ದೊಡ್ಡ ಕಾರಣ ಅನ್ನುವಂಥದ್ದನ್ನು ಇರಾಕ್ ಪದೇ ಪದೇ ಹೇಳ್ತಾ ಇದ್ದಂಥ ಒಂದು ವಿಷಯ. 1990 ಅವರು ಇರಾಕ್ ಮೇಲೆ ದಾಳಿ ಕುವೈತ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಂಡಿರ್ತಾರೆ. 1991 ಸದ್ದಾಮ್ ಹುಸೇನ ಮೇಲೆ ಅಮೇರಿಕ ಮತ್ತು ಮಿತ್ರ ರಾಷ್ಟ್ರಗಳು ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಈ PPTನಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ, ಅದನ್ನು ತಿದ್ದುಕೋಬೇಕು. 1991 ಅನ್ನೋ ಜಾಗದಲ್ಲಿ 1990 ಅಂತ ತಿದ್ದುಕೋಬೇಕು. ಕುವೈತ್ನಿಂದ ಸೈನ್ಯವನ್ನು ವಾಪಸ್ ಪಡೆಯಲು ವಿಶ್ವಸಂಸ್ಥೆ ಮಾಡಿದ ಮನವಿಗಳನ್ನು ಇರಾಕ್ ತಿರಸ್ಕಾರ ಮಾಡುತ್ತೆ. ಇಲ್ಲ, ನಾನು ಕುವೈತಿನಿಂದ ವಾಪಸ್ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಸದ್ದಾಮ್ ಹುಸೇನ್ ಹೇಳಿಕೊಂಡಿದ್ದರಿಂದ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ಸಾಲ ನೀಡಿದಂತಹ ಕುವೈತ್ ಜೊತೆಗೆ ಸೌದಿ ಅರೇಬಿಯಾ ತಮ್ಮ ಸಾಲವನ್ನು ಮರುಪಾವತಿಸಲು ಸದ್ದಾಮ್ ಹುಸೇನರನ್ನು ಕೇಳಿಕೊಂಡಾಗ ಆತ ಅವುಗಳ ಮೇಲೇ ಯುದ್ಧಕ್ಕೆ ಹೋಗಿದ್ದು ಕೂಡ ಈ ಒಂದು ಅಮೇರಿಕದ ಮಧ್ಯಪ್ರವೇಶಕ್ಕೆ ಅಥವಾ ಗಲ್ಫ್ ಯುದ್ಧಗಳಿಗೆ ಒಂದು ಮುಖ್ಯವಾದ ಕಾರಣ ಆಯಿತು ಅನ್ನುವಂಥದ್ದು. ಕೊಲ್ಲಿ ಪ್ರದೇಶದಲ್ಲಿ ಇರಾಕ್ ಅತಿಕ್ರಮಣಗಳನ್ನು ತಡೀಬೇಕಾದರೆ ಅಮೇರಿಕ ಅಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದನ್ನು ವಿಶ್ವಸಂಸ್ಥೆ ಭಾವಿಸಿತ್ತು. ಸೊ ಅದು ಕೂಡ ಇಲ್ಲಿ ನೆನಪಲ್ಲಿಡಬೇಕಾದ ಒಂದು ಅಂಶ. 1991 ಜನವರಿ 15 ಕುವೈತ್ನಿಂದ ಸೈನ್ಯವನ್ನು ವಾಪಸ್ ಪಡೆಯಲು
ನೀಡಿದ್ದ ಗಡುವನ್ನು ಇರಾಕ್ ತಿರಸ್ಕಾರ ಮಾಡಿತ್ತು. ಅಂದರೆ 1990ರಲ್ಲೇ ಕುವೈತನ್ನು ಪ್ರವೇಶ ಮಾಡಿದಂತಹ ಇರಾಕಿನ ಪಡೆಗಳು 1991ರ ಜನವರಿ 15ರ ಒಳಗಡೆ ಆದರೂ ಕೂಡ ವಾಪಸ್ ಹೋಗಿರಲಿಲ್ಲ. ಸೊ ಹಾಗಾಗಿ ವಿಶ್ವಸಂಸ್ಥೆ ವಾಪಸ್ ಕರೆಸಿಕೊಳ್ಳಲು ಮನವಿ ಮಾಡಿತ್ತು. ಆ ಮನವಿಯನ್ನು ಸದ್ದಾಮ್ ಹುಸೇನ್ ಪುರಸ್ಕರಿಸಲಿಲ್ಲ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಪೆರೇಜ್ ಡಿಕ್ಯುಲ ಬಾಗ್ದಾದಿಗೆ ಹೋಗಿ ಶಾಂತಿ ಸಂಧಾನವನ್ನು ಅವರು ನಡೆಸ್ತಾರೆ. ಅಂದರೆ ಒಂದು ಮಾತುಕತೆ ನಡೆಸ್ತಾರೆ, ಆದರೆ ಆ ಮಾತುಕತೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಸೊ ಹಾಗಾಗಿ ಅಮೇರಿಕ ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಎರಡು ಯುದ್ಧಗಳನ್ನು ಅಮೇರಿಕ ಇರಾಕ್ ವಿರುದ್ಧ ಮಾಡುತ್ತೆ. ಅದನ್ನು ಮೊದಲನೇ ಕೊಳ್ಳಿ ಯುದ್ಧ ಅಥವಾ ಗಲ್ಫ್ ವಾರ್ ಅಂತ ಕರೀತೇವೆ. ಇನ್ನೊಂದನ್ನು ಎರಡನೇ ಕೊಳ್ಳಿ ಯುದ್ಧ ಅಂತಲೂ ಕರೀತೇವೆ. ಮೊದಲನೇದನ್ನು ಕುವೈತಿನ ವಿಮೋಚನಾ ಯುದ್ಧ ಅಂತಲೂ ಕರೆಯುವುದಿದೆ ಇರಲಿ. ಸೊ ಇಲ್ಲಿ ವಿಶ್ವಸಂಸ್ಥೆಯ ಅನುಮತಿಯೊಂದಿಗೆ ಅಮೇರಿಕಾದ ಅಧ್ಯಕ್ಷರಾಗಿದ್ದಂತಹ ಜಾರ್ಜ್ ಬುಷ್ ಅವರು ಇರಾಕ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಹೇಗೆ ದಾಳಿ ಮಾಡಿದ್ರು ಅಂದರೆ, ಮೊದಲು ನೌಕಾಪಡೆ ಮತ್ತು ವಾಯುಪಡೆಯನ್ನು ಇರಾಕ್ ಮೇಲೆ ಕಳಿಸ್ಕೊಡ್ತಾರೆ. ಯಾಕೆ ನೌಕಾಪಡೆ ಮತ್ತು ವಾಯುಪಡೆ ಅಂತಂದರೆ, ಅಲ್ಲಿ ಭೂಮಿಯ ಮೇಲೆ ಯುದ್ಧ ಮಾಡೋದಕ್ಕೆ ಅವರಿಗೆ ಜಾಗ ಇರಲಿಲ್ಲ. ಜಾಗ ಇರಲಿಲ್ಲ ಅಂತಂದರೆ ಅವೆಲ್ಲವೂ ಕೂಡ ಸದ್ದಾಮ್ ಹುಸೇನ ಅಧೀನದಲ್ಲಿತ್ತು. ಸೊ ಹಾಗಾಗಿ ಇವರಿಗೆ ಅಲ್ಲೆಲ್ಲೂ ಕೂಡ ನೆರೆಹೊರೆಯಲ್ಲಿ ಬೆಂಬಲ ಇರಲಿಲ್ಲ. ಸೊ ಸಹಜವಾಗಿ ಅವರು ಮೇಲುಗಡೆಯಿಂದ ವೈಮಾನಿಕ ದಾಳಿಯನ್ನು ಸಮುದ್ರ ಕಡೆಯಿಂದ ಸಮುದ್ರ ಕಡೆಯಿಂದ ನೌಕಾ ಪಡೆಯನ್ನು ಕಳಿಸಿ ಆ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದು. ಯಾವಾಗ ಅವ್ರಿಗೊಂದು ಹೋಲ್ಡ್ ಸಿಗುತ್ತೆ, ನಂತರ ಅವರು ಸೇನೆಯನ್ನು ಭೂಸೇನೆಯನ್ನು ಕಳಿಸ್ಕೊಟ್ಟು ಭೂ ಸಮರವನ್ನು ಕೂಡ ಸಾರೋದನ್ನು ನೋಡ್ತೇವೆ. ಅದನ್ನು ಆಪರೇಷನ್ ಡೆಸರ್ಟ್ ಶೀಲ್ಡ್ ಅಂತಲೇ ಕರೀತಾರೆ. ಈ ಯುದ್ಧದಲ್ಲಿ 28 ರಾಷ್ಟ್ರಗಳ ಬಹುರಾಷ್ಟ್ರೀಯ ಪಡೆ ಭಾಗಿಯಾಗಿತ್ತು. ಅದರಲ್ಲಿ 500,000 ಸೈನಿಕರು, 28 ರಾಷ್ಟ್ರಗಳಿಗೆ ಸೇರಿದಂಥ 500,000 ಸೈನಿಕರು ಈ ಯುದ್ಧದಲ್ಲಿ ಭಾಗವಹಿಸಿದರು. ಬಾಗ್ದಾದ್ ಮೇಲೆ ತೀವ್ರವಾದಂತಹ ಬಾಂಬ್ ದಾಳಿಯನ್ನು ನಡೆಸಲಾಯಿತು. ಮನೆಗಳು, ಕಾರ್ಖಾನೆಗಳು ಸೇರಿದಂತೆ ಅನೇಕ ಕಟ್ಟಡಗಳು ನೆಲಸಮ ಆಗಿದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಹೆಸರಿನಲ್ಲಿ ಮಾಡಿದಂಥ ಕ್ಷಿಪಣಿ ದಾಳಿ ಏನಿದೆ, ಇದರಿಂದ ಇರಾಕಿನ ವಾಯುನೆಲೆಗಳು ಕೂಡ ಹಾಳಾಗಿದ್ದನ್ನು ನಾವು ನೋಡಬಹುದಾಗಿತ್ತು. ಈ ದಾಳಿಯಲ್ಲಿ ಲೇಸರ್ ಮತ್ತು ಇನ್ಫ್ರಾರೆಡ್ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಯಿತು. ಅಂದರೆ ಆಧುನಿಕ ತಂತ್ರಜ್ಞಾನವನ್ನು ಕೂಡ ಅಮೇರಿಕ ಬಳಕೆ ಮಾಡಿಕೊಂಡಿದ್ದರಿಂದಾಗಿ ಇಲ್ಲೇನಾಯಿತು, ಒಂದಷ್ಟು ಇರಾಕಿನ ಸೈನ್ಯವನ್ನು ಬಹಳ ಬೇಗನೆ ಸದೆ ಬಡಿಯಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಈ ಪ್ರಥಮ ಕೊಳ್ಳಿ ಯುದ್ಧ ಏನಿದೆ, ಅದು ಹೇಗೆ ನಡೆಯಿತು, ಇನ್ನಷ್ಟು ವಿವರಗಳನ್ನ ತಿಳ್ಕೊಳ್ಳೋಣ. ಅಮೇರಿಕ ದಾಳಿಯನ್ನು ಮಾಡಿದಾಗ ಇರಾಕೇನು ಕೈಕಟ್ಟಿ ಕೂತಿರಲಿಲ್ಲ, ಅದು ಕೂಡ ಯುದ್ಧವನ್ನು ಮಾಡ್ತಾ ಇತ್ತು. ತನಗೆ ಶಕ್ತಿ ಇರೋ ತನಕ ಯುದ್ಧವನ್ನು ಮುಂದುವರಿಸ್ತದೆ. ಅದು ಕುವೈತಿನ ತೈಲ ಬಂಕರುಗಳನ್ನು ಧ್ವಂಸಗೊಳಿಸ್ತು. ತೈಲ ಬಂಕರುಗಳು, ತೈಲವನ್ನು ಶೇಖರಣೆ ಮಾಡಿದ್ದಂತಹ ಜಾಗಗಳನ್ನ ನಾಶ ಮಾಡಿದರ ಪರಿಣಾಮವಾಗಿ ಹಲವು ಗ್ಯಾಲನ್ ಕಚ್ಚಾ ತೈಲವು ಪರ್ಷಿಯನ್ ಕೊಳ್ಳಿಗೆ ಅದು ಹರಿದೋಗುತ್ತೆ. ಅಂದರೆ ಪಕ್ಕದಲ್ಲೇ ಪರ್ಷಿಯನ್ ಕೊಳ್ಳಿ ಇರೋದರಿಂದ, ಗಲ್ಫ್ ಇರೋದರಿಂದ ಅಲ್ಲಿಗೆ ಈ ಒಂದು ಆಯಿಲ್ ಹೋಗುತ್ತೆ. ಅಲ್ಲಿದ್ದಂತಹ ಜಲಚರಗಳಿಗೆ ಅದು ಹಾನಿಕಾರಕ ಆಯಿತು. ಸೊ ಹಾಗಾಗಿ ಲಕ್ಷಾಂತರ ಜಲಚರಗಳು ಸಾವನ್ನು ಅಪ್ಪದುವು ಅನ್ನುವಂಥದ್ದು. 1991ರಲ್ಲಿ ಅಮೇರಿಕ ದೇಶವು ಇರಾಕಿನ ಮೇಲೆ ಭೂ ಸಮರ ಪ್ರಾರಂಭ ಮಾಡಿ ಅದನ್ನು ಆಪರೇಷನ್ ಡೆಸರ್ಟ್ ಸೇಬರ್ ಅಂತ ಕರೀತಾರೆ. ನಾನು ಹಿಂದೆ ಸ್ಟಾರ್ಮ್ ಅಂತ ಹೇಳಿದೆ, ಅದು ಮೇಲ್ಗಡೆಯಿಂದ ಮಾಡಿದ್ದು, ಅಲ್ಲೊಂದು ತಪ್ಪಾಗಿತ್ತು ಅಂತ ಅನಿಸ್ತದೆ. ಇದು ಆಪರೇಷನ್ ಡೆಸರ್ಟ್ ಸೇಬರ್ ಅಂತ ಸೇನಾಪಡೆಯಿಂದ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು. ಕುವೈತ್ನಿಂದ ಇರಾಕಿನ ಪಡೆಗಳನ್ನು ಹೊರಹಾಕೋದಕ್ಕೋಸ್ಕರ ಅಮೇರಿಕ ಮಿಂಚಿನ ದಾಳಿಗಳನ್ನು ಮಾಡಿತು. ಸೊ ಸಹಜವಾಗಿ ಅದರ
ಪರಿಣಾಮಗಳನ್ನು ನಾವು ನೋಡ್ತೇವೆ. ಈ ಯುದ್ಧದಲ್ಲಿ, ಮೊದಲನೇ ಯುದ್ಧದಲ್ಲಿ, ಇಲ್ಲಿ ಮೇಲ್ಗಡೆ ನೋಡ್ತಾ ಇರುವಂತಹ ಅಮೇರಿಕದ ಅಧ್ಯಕ್ಷರಂತ ಜಾರ್ಜ್ ಬುಷ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅವನ್ನ ಜಾರ್ಜ್ ಬುಷ್ ಸೀನಿಯರ್ ಅಂತ ಕರೀತೇವೆ. ಮುಂದೆ ಇನ್ನೊಂದು ಗಲ್ಫ್ ಯುದ್ಧ ಆಗತ್ತೆ, ಅದನ್ನು ನಾವು ಗಲ್ಫ್ ವಾರ್ ಟೂ ಅಥವಾ ಎರಡನೇ ಕೊಳ್ಳಿ ಯುದ್ಧ ಅಂತ ನಾವು ಕರೀತೇವೆ. ಆ ಕೊಳ್ಳಿ ಯುದ್ಧವನ್ನು ಮುನ್ನಡೆಸಿದಂಥ ಅವರು ಅದೇ ಹೆಸರಿನ ಜಾರ್ಜ್ ಬುಷ್ ಅವರು, ಅವ್ರನ್ನ ಜಾರ್ಜ್ ಬುಷ್ ಜೂನಿಯರ್ ಅಂತ ಕರೀತೇವೆ. ಅಂದರೆ ಮೊದಲನೇ ಅಧ್ಯಕ್ಷರ ಮಗನೇ ಇವರು. ಸೊ ಇಬ್ಬರ ಹೆಸರು ಕೂಡ ಜಾರ್ಜ್ ಬುಷ್ ಅಂತಿದೆ. ಸೊ ಹಾಗಾಗಿ ವ್ಯತ್ಯಾಸ ಆಗಲಿ, ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಸೀನಿಯರ್ ಮತ್ತು ಜೂನಿಯರ್ ಅನ್ನುವಂಥ ಹೆಸರಿನಲ್ಲಿ ಕರಿತೇವೆ. ಹಾಗೆಯೇ ಇಲ್ಲಿ ನೀವು ಚಿತ್ರದಲ್ಲಿ, ನನ್ನ ಹಿಂದೆ ಕಾಣ್ತಾ ಇರುವಂತಹ ಚಿತ್ರದಲ್ಲಿ ಅಮೇರಿಕಾದ ಕ್ಷಿಪಣಿ ದಾಳಿಯನ್ನು ನೀವು ನೋಡಬಹುದು. ಹಾಗೆ ಯುದ್ಧದಲ್ಲಿ ಅಮೇರಿಕ ಮಿತ್ರ ಪಡೆಗಳಿಗೆ ಜಯ ಸಿಗತ್ತೆ. ಈಗಾಗಲೇ ಯುದ್ಧದಲ್ಲಿ ಬಹುತೇಕವಾಗಿ ಸೋತಿದ್ದಂತಹ ಸದ್ದಾಮ್ ಹುಸೇನ್ ಅವರು 1991 ಫೆಬ್ರವರಿ 28 ತಾರೀಕು ವಿಶ್ವಸಂಸ್ಥೆ ಏನೆಲ್ಲ ಕರಾರುಗಳನ್ನು ಹಾಕಿತ್ತು ಆ ಕರಾರುಗಳನ್ನು ಒಪ್ಪಿ ಕುವೈತಿನಿಂದ ತನ್ನ ಸೈನ್ಯವನ್ನು ವಾಪಸ್ ಕರೆಸ್ಕೊಳ್ತಾರೆ. ಸೊ ಅಲ್ಲಿಗೆ ಯುದ್ಧ ಮುಗಿಯಿತು. ಆಕ್ರಮಣಕ್ಕೆ ಒಳಗಾಗಿದ್ದಂಥ ಕುವೈತ್ ಈಗ ಸ್ವತಂತ್ರಗೊಂಡಿತ್ತು. ಈ ಕುವೈತ್ ಅಥವಾ ಕೊಳ್ಳಿ ಯುದ್ಧದಲ್ಲಿ ಇರಾಕಿನ 100,000 ಸೈನಿಕರು ಸಾವನ್ನಪ್ಪುತ್ತಾರೆ, 80,000 ಮಂದಿ ಗಾಯಗೊಳ್ತಾರೆ. ಆದರೆ ಇರಾಕಿನ ಮೇಲೆ ದಾಳಿ ಮಾಡಿದಂತಹ ಮಿತ್ರ ಪಡೆ ಏನಿದೆ, ಅಮೇರಿಕಾದ ನಾಯಕತ್ವದಲ್ಲಿ ದಾಳಿ ಮಾಡಿದಂಥ ಮಿತ್ರ ಪಡೆ ಏನಿದೆ, ಅದರ ಕಡೆ ಸತ್ತಂಥ ಅವರ ಸಂಖ್ಯೆ ಬರೀ 126 ಸೈನಿಕರು. ಓನ್ಲಿ 126 ಪೀಪಲ್ ಆನ್ ದಿ ಸೈಡ್ ಆಫ್ ಅಮೇರಿಕಾ ಲಾಸ್ಟ್ ಲೈಫ್ ಇನ್ ದಿಸ್ ವಾರ್. ಅಂದರೆ ಇಲ್ಲಿ ಎಷ್ಟು ವೈವಿಧ್ಯತೆ ಅಥವಾ ವೈವಿಧ್ಯತೆ ಅನ್ನೋದಕ್ಕಿಂತ ವ್ಯತ್ಯಾಸ ಇದೆ ನೋಡಿ. ಅಂದರೆ ದಾಳಿಗೆ ಒಳಗಾದಂತಹ ದೇಶ 1,00,000 ಸೈನಿಕರನ್ನು ಕಳ್ಕೊಂಡ್ರೆ ದಾಳಿ ಮಾಡಿದಂತಹ ಸೈನ್ಯ ಬರೀ 126 ಸೈನಿಕರನ್ನು ಕಳೆದುಕೊಂಡಿತ್ತು. ಅಂತಂದರೆ ಯುದ್ಧ ಮಾಡಿದಂಥ ವಿಧಾನ ಇದೆಯಲ್ಲ, ಅದು ಬೇರೆ ಥರದ್ದೇ ಇತ್ತು. ವೈಮಾನಿಕ ದಾಳಿಗಳನ್ನು ಅಮೇರಿಕ ಮಾಡಿತು. ಸೊ ಸಹಜವಾಗಿ ಮೇಲ್ಗಡೆಯಿಂದ ಯುದ್ಧ ಮಾಡಿದಾಗ ಸಾಯುವಂಥವರ ಸಂಖ್ಯೆ, ಅಂದರೆ ಅಟ್ಯಾಕ್ ಮಾಡುವಂತಹ ಸೈನ್ಯ ಏನಿದೆ ಅದರ ಕಡೆಗೆ ಸಾವು ನೋವು ಕಡಿಮೆ ಆಗತ್ತೆ. ಆದರೆ ಕೆಳಗಡೆ, ಅಂದರೆ ಯಾವ ಊರನ್ನು ಯಾವ ದೇಶವನ್ನು ಅಟ್ಯಾಕ್ ಮಾಡ್ತಾರೋ ಆ ದೇಶದಲ್ಲಿ ಸಾವು ನೋವು ಎಂದು ಹೆಚ್ಚಿಗಾಗುತ್ತೆ ಅನ್ನೋದಕ್ಕೆ ಇದೇನೆ ಸಾಕ್ಷಿ. ವಿಶ್ವಸಂಸ್ಥೆ ವಿಧಿಸಿದ ಕರಾರುಗಳ ಪ್ರಕಾರ ಇರಾಕ್ ಕುವೈತಿಗೆ ಯುದ್ಧ ಪರಿಹಾರವನ್ನು ಕೊಡಬೇಕಾಗಿತ್ತು. ಇದನ್ನು ಗಮನಿಸಬೇಕು. ಅಕ್ರಮವಾಗಿ ನಾವು ಯುದ್ಧವನ್ನು ಸಾರಿದ್ದೇವೆ ಅನ್ನೋ ರೀತಿಯಲ್ಲಿ ಕುವೈತ್ ಒಪ್ಪಿಕೊಂಡು ಅದಕ್ಕೆ ಯುದ್ಧ ಪರಿಹಾರವನ್ನು ಕಟ್ಟಿಕೊಡಬೇಕಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆಯೇ ಇನ್ನು ಮುಂದೆ ಶಸ್ತ್ರಾಸ್ತ್ರಗಳನ್ನು ನಾವು ಸಂಗ್ರಹ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅದು ಹೇಳಬೇಕಾಯಿತು. ಇರಾಕ್ ಯುದ್ಧ ಪರಿಹಾರ, ವಾರ್ ಇಂಡೆಮ್ನಿಟಿ ಅಂತ ಕರೀತೇವೆ, ಅದು ವಾರ್ ಎಕ್ಸ್ಪೆನ್ಸಸ್ ಅಂತ ಕರೀತೇವೆ, ಅದನ್ನು ಕಟ್ಕೊಡ್ಬೇಕು ಇರಾಕಿಗೆ. ಅಟ್ ದಿ ಸೇಮ್ ಟೈಮ್ ಇಟ್ ಶುಡ್ ಸ್ಟಾಪ್ ಕಲೆಕ್ಟಿಂಗ್ ಆರ್ ಇಂಪ್ರೂವಿಂಗ್ ಆರ್ಸನರಿ ಅಥವಾ ಏನಂತ ಯುದ್ಧ ಶಸ್ತ್ರಾಸ್ತ್ರಗಳೇನಿದ್ದಾವೆ ಅದರ ಸಂಗ್ರಹದಲ್ಲಿ ಇದು ತೊಡಗಬಾರ್ದಾಗಿತ್ತು ಅನ್ನುವಂಥ ಒಂದು ವೆಪನ್ರಿಯನ್ನು ನಾವು ಸಂಗ್ರಹ ಮಾಡೋದಿಲ್ಲ ಅನ್ನುವಂಥ ಇದನ್ನು ಕೂಡ ಇಲ್ಲಿ ಹೇಳಬೇಕಾಗಿತ್ತು ಅನ್ನುವಂಥದ್ದು. ಸೊ ಯುದ್ಧವನ್ನು ಮುಂದುವರಿಸಿರ್ತಕ್ಕಂಥ ಅಮೇರಿಕ ಯುದ್ಧದ ನಂತರ, ಅಂದರೆ ಗಲ್ಫ್ ಯುದ್ಧ ಆಲ್ಮೋಸ್ಟ್ ಮುಗಿದಿದೆ, ಇರಾಕ್ ಕುವೈತಿನಿಂದ ವಾಪಸ್ ಬಂದಿದೆ, ಆದರೂ ಕೂಡ ಮತ್ತೊಮ್ಮೆ ಇರಾಕಿನ ಮೇಲೆ ದಾಳಿ ಮಾಡುತ್ತೆ ಅಮೇರಿಕ. ಯಾಕೆ ಅಂತಂದರೆ ಅಮೇರಿಕ ಹೇಳಿದ ಹಾಗೆ ಅಥವಾ ವಿಶ್ವಸಂಸ್ಥೆ ಹೇಳಿದ ಹಾಗೆ ಇರಾಕ್ ಶಸ್ತ್ರಾಸ್ತ್ರಗಳನ್ನು ಅಥವಾ ಶಸ್ತ್ರಾಸ್ತ್ರ ಸಂಗ್ರಹವನ್ನು ನಿಲ್ಲಿಸಿಲ್ಲ, ಅದು ಈಗಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಕೊಳ್ತಾ ಇದೆ. ಅದರ ಸಂಗ್ರಹ ಜಾಸ್ತಿ ಆಗಿಬಿಟ್ರೆ ಮತ್ತೊಂದು ಯುದ್ಧ ಅದು ಸಾರಬಹುದು ಅನ್ನುವಂಥ ಭಯದಲ್ಲಿ ಯುದ್ಧಕ್ಕಿಂತ ಮೊದಲೇ ಅಮೇರಿಕ ಇರಾಕ್ ಮೇಲೆ ದಾಳಿ ಮಾಡ್ತದೆ. ಅದನ್ನು ಆಪರೇಷನ್ ಡೆಸರ್ಟ್ ಫಾಕ್ಸ್ ಅಂತ ಕರೆಯಲಾಯಿತು. ಇರಾಕ್ ಮೇಲೆ ಆರ್ಥಿಕ ದಿಗ್ಬಂಧನೆಗಳನ್ನು ಕೂಡ ಮುಂದುವರಿಸಲಾಯಿತು.
ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ತೀವ್ರವಾಗಿರುವಂಥ ಆಹಾರ ಮತ್ತು ಔಷಧಿಗಳ ಕೊರತೆ ಉಂಟಾಯಿತು. ಆಗ ಮಾನವೀಯ ದೃಷ್ಟಿಯಿಂದ ಆಹಾರಕ್ಕಾಗಿ ಒಂದಷ್ಟು ತೈಲವನ್ನು ಮಾರಾಟ ಮಾಡಬಹುದು ಅನ್ನುವಂಥ ರೀತಿಯ ಒಂದು ಸಡಿಲತೆಯನ್ನು ಅಲ್ಲಿ ಅನುಕೂಲವನ್ನು ಮಾಡಿಕೊಡಲಾಯಿತು. ಇದು ಒಂದು ಗಮನಿಸಬೇಕಾದಂಥ ಒಂದು ಸಂಗತಿ. ಇದೇ ಸಮಯದಲ್ಲಿ ಇರಾಕಿನ ಕುರ್ದಿ ಅಲ್ಪಸಂಖ್ಯಾತರು ಸ್ವಾಯತ್ತ ಕುರ್ದಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸದ್ದಾಂ ಹುಸೇನನ ವಿರುದ್ಧವಾಗಿ ದಂಗೆ ಎದ್ದದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಅಂದರೆ ಕುರ್ದಿಗಳು ಅನ್ನುವಂಥ ಅವರು ಅಲ್ಪಸಂಖ್ಯಾತರು, ಅವರು ಮುಸ್ಲಿಮರಾದರೂ ಕೂಡ ಮುಸ್ಲಿಮರಲ್ಲಿ ಭಿನ್ನವಾಗಿರ್ತಕ್ಕಂಥ ಮುಸ್ಲಿಮರು, ಅವರು ಒಂದು ರೀತಿಯ ಟ್ರೈಬಲ್ಸ್ ಅಂದರೆ ಅದೊಂದು ಬೆಟ್ಟ ಗುಡ್ಡದ ಜನ ಅವರು. ಸೊ ಅವರು ಸದ್ದಾಂ ಹುಸೇನನ ನಾಯಕತ್ವವನ್ನು ಪೂರ್ಣವಾಗಿ ಒಪ್ಪಿಕೊಂಡಿರೋದಿಲ್ಲ. ಸೊ ಹಾಗಾಗಿ ನಮಗೆ ಒಂದು ಪ್ರತ್ಯೇಕವಾದ ದೇಶ ಬೇಕು ಅಂತ ಹೇಳಿ ಅವರು ಸದ್ದಾಂ ಹುಸೇನನ ವಿರುದ್ಧನೇ ದಂಗೆ ಇದ್ದಿರೋದನ್ನು ಇದೇ ಸಮಯದಲ್ಲಿ ನಾವು ನೋಡ್ತೇವೆ. ಇದು ಸದ್ದಾಂ ಹುಸೇನನಿಗೆ ಒಂದು ರೀತಿಯ ತೊಂದರೆಯೇ ಆಯಿತು ಅನ್ನುವಂಥದ್ದು. ಸೊ ಈಗ ಮೊದಲನೇ ಮಹಾಯುದ್ಧ ಮುಗಿದಿದೆ, ಸರಿ ಮೊದಲನೇ ಕುಳ್ಳಿ ಯುದ್ಧ ಮುಗಿದಿದೆ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಾದಂತಹ ಅವಮಾನ, ಸದ್ದಾಂ ಹುಸೇನನಿಗೆ ಆದಂಥ ಅವಮಾನ, ಏನು ಅವಮಾನ ಅದು? ತನ್ನ ಅಪಾರ ಸಂಖ್ಯೆಯ ಸೈನಿಕರನ್ನು ಕಳೆದುಕೊಂಡಿದೆ, ಕುವೈತನ್ನು ಬಿಟ್ಟುಕೊಟ್ಟಿದೆ, ಇದಲ್ಲದೇ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ಕೋಬಾರದು ಅನ್ನುವಂಥ ರೀತಿಯ ಕರಾರೇನಿದೆ ಅದು ಇರಾಕಿಗೆ ದೊಡ್ಡ ಹಿನ್ನಡೆಯಾಗಿತ್ತು. ಏಕೆಂದರೆ ಪ್ರತಿಯೊಂದು ಸ್ವತಂತ್ರ ದೇಶ ತನಗೆ ತನ್ನ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಶೇಖರಣೆ ಮಾಡಿಟ್ಕೊಳ್ಳುವಂಥದ್ದು ಅದೊಂದು ಹಕ್ಕು ಕೂಡ ಆಗಿರುತ್ತೆ. ಸೊ ಆ ಹಕ್ಕನ್ನೇ ಈಗ ಅದು ಕಳೆದುಕೊಂಡಿರೋದ್ರಿಂದ ಭಾಳ ಸಿಟ್ಟುಕೊಂಡಿದೆ. ಸೊ ಹಾಗಾಗಿ ಅದು ಅಮೇರಿಕಾದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಯೋಚನೆಯನ್ನು ಕೂಡ ಮಾಡ್ತಾ ಇತ್ತು ಅನ್ನುವಂಥದ್ದು. ಸೊ ಸದ್ದಾಂ ಹುಸೇನ್ ಮತ್ತೊಂದು ಯುದ್ಧಕ್ಕೆ ಕಾತರಿಸ್ತಾ ಇದ್ದ ಅನ್ನುವಂಥದ್ದು. ಅಮೇರಿಕಾದ ಅಧ್ಯಕ್ಷ, ಈಗಾಗಲೇ ಅಧ್ಯಕ್ಷರು ಬದಲಾಗಿದ್ದಾರೆ ಎರಡನೇ ಕೊಳ್ಳಿ ಯುದ್ಧದ ವೇಳೆಗೆ, ಜೂನಿಯರ್ ಜಾರ್ಜ್ ಬುಷ್ ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಅಮೇರಿಕಾದ ಅಧ್ಯಕ್ಷ ಜಾರ್ಜ್ ಬುಷ್ ಅವರೇ ಇರಾಕಿನ ಸೋಲಿಗೆ ಕಾರಣವೆಂದು, ಆತನ ಹತ್ಯೆಗೆ ಇರಾಕ್ ಪ್ರಯತ್ನಿಸಿತ್ತೆಂದು ಅಮೇರಿಕ ಹೇಳಿಕೊಂಡಿತ್ತು. ಸೊ ಬಹುಶಃ ಇಲ್ಲಿ ಅದು ಮೊದಲನೇ ಸ್ವಲ್ಪ ಅರ್ಲಿ ಪೀರಿಯಡ್ ಆಗಿರೋದ್ರಿಂದ ಜಾರ್ಜ್ ಬುಷ್ ಜೂನಿಯರ್ ಸೀನಿಯರೇ ಇರಬೇಕು ಅಂತ ಇಲ್ಲಿ ಅನ್ನಿಸ್ತದೆ. ಹಾಗೆಯೇ ಇರಾಕನ್ನು ನಿಶಸ್ತ್ರಗೊಳಿಸಲು ಈ ಸಂದರ್ಭದಲ್ಲಿ ಸಾಧ್ಯ ಆಗಿರಲಿಲ್ಲ. ಅದು ಕೂಡ ಇನ್ನೊಂದು ಯುದ್ಧಕ್ಕೆ ಅಮೇರಿಕ ಸಿದ್ಧಗೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ. ಜಾಗತಿಕ ವ್ಯಾಪಾರದಲ್ಲಿ ಬಳಕೆಯಾಗ್ತಾ ಇದ್ದಂಥ ಡಾಲರ್ ಏನಿದೆ ಅದನ್ನು ಇರಾಕ್ ತಿರಸ್ಕರಿಸಿ ಅದರ ಬದಲು ಯುರೋನ್ ಅನ್ನುವಂಥ ನಾಣ್ಯವನ್ನು, ಅಂದರೆ ಯುರೋಪಿಯನ್ ದೇಶಗಳೇನಿದ್ದಾವೆ ಅವು ಬಳಸ್ತಾ ಇದ್ದಂಥ ಯುರೋ ನಾಣ್ಯವನ್ನು ಬಳಸೋದಕ್ಕೆ ಮುಂದಾಗುತ್ತೆ. ಇದರಿಂದ ಕೂಡ ಅಮೇರಿಕ ಸಿಟ್ಟುಕೊಳ್ಳುತ್ತೆ ಅನ್ನುವಂಥದ್ದು. ಅಮೇರಿಕ ಅರಬ್ ಪ್ರದೇಶದಲ್ಲಿ ಪ್ರಬಲಗೊಳ್ಳುತ್ತಿರುವುದು ಇರಾಕ್ ಸೇರಿದಂತೆ ಅನೇಕ ಅರಬ್ ರಾಷ್ಟ್ರಗಳಿಗೆ ಹಿಡಿಸಲಿಲ್ಲ. ಸೊ ಹಾಗಾಗಿ ಇಸ್ಲಾಂ ರಾಷ್ಟ್ರಗಳು ಒಂದಾಗಿ ಅಮೇರಿಕ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವು ಸಂಘಟಿತ ಆಗ್ತಾ ಇದ್ವು, ಒಂದಾಗ್ತಾ ಇದ್ವು, ಒಟ್ಟುಗೂಡ್ತಾ ಇದ್ವು. ಸೊ ಇದು ಕೂಡ ಅಮೇರಿಕ ಮತ್ತೊಂದು ಯುದ್ಧ ಘೋಷಣೆ ಮಾಡೋದಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಹಾಗೆಯೇ ಅಲ್ ಕೈದಾ ಅನ್ನುವಂಥ ಒಂದು ಭಯೋತ್ಪಾದಕ ಸಂಘಟನೆ ಈಗಾಗಲೇ ಹುಟ್ಟುಕೊಂಡಿದೆ. ಒಸಮ ಬಿನ್ ಲಾಡನ್ ಅನ್ನುವಂಥವರು ಆ ಸಂಘಟನೆಯ ನಾಯಕರಾಗಿದ್ದರು. ಇದರ ಈ ಅಲ್ ಕೈದಾ ಮತ್ತು ಒಸಮ ಬಿನ್ ಲಾಡನ್ ಅನೇಕ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದರು. ಇದು ಭಯವನ್ನು ಸೃಷ್ಟಿ ಮಾಡ್ತಿತ್ತು ಜಗತ್ತಿನಲ್ಲಿ, ಅದು ಒಂದು. ಹಾಗೆಯೇ ಇದೇ ವೇಳೆಗೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಸ್ಥಾಪನೆ ಆಗಿತ್ತು. ತಾಲಿಬಾನ್ ಸರ್ಕಾರ ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇತ್ತು. ಈ ತಾಲಿಬಾನ್ ಸರ್ಕಾರ ಭಯೋತ್ಪಾದಕರಿಗೆ ನೆರವನ್ನು ಕೂಡ ಕೊಡ್ತಾ ಇತ್ತು ಅನ್ನುವಂಥದ್ದು ಆ ಕಾಲದ ಅನೇಕ ದೇಶಗಳ ಆರೋಪ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ 2001 ಸೆಪ್ಟೆಂಬರ್ 11 ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿದ್ದಂತಹ ವಿಶ್ವ ವಾಣಿಜ್ಯ ಕೇಂದ್ರದ ಕಟ್ಟಡ ಏನಿದೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಒಂದು ಬಿಲ್ಡಿಂಗ್ ಏನಿದೆ ಅದು, ಮತ್ತು ವಾಷಿಂಗ್ಟನ್ನಲ್ಲಿ ಪೆಂಟಗಾನ್ ಅನ್ನುವಂಥ ಮಿಲಿಟರಿ ಒಂದು ಕಟ್ಟಡ ಏನಿದೆ, ಅವುಗಳ ಮೇಲೆ ಅಲ್ ಕೈದಾ ಸಂಘಟನೆಯ ಭಯೋತ್ಪಾದಕರು
ವೈಮಾನಿಕ ದಾಳಿಯನ್ನು ಮಾಡಿ ಆ ಧ್ವಂಸಗೊಳಿಸ್ತಾರೆ. ಈ ಭಯಾನಕವಾಗಿರುವಂಥ ದಾಳಿಯಲ್ಲಿ 3,000 ಅಮೆರಿಕನರು ಸಾವನ್ನಪ್ಪುತ್ತಾರೆ. ಈ ದುರಂತಕ್ಕೆ ಅಮೆರಿಕ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಮತ್ತು ಈ ಎಲ್ಲ ವಿದ್ಯಮಾನಗಳಿಗೆ ಕಾರಣವಾಗಿರ್ತಕ್ಕಂತಹ ಅಲ್ಕೈದಾ, ಅಫ್ಘಾನಿಸ್ತಾನ್, ತಾಲಿಬಾನ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸದ್ದಾಮ್ ಹುಸೇನ ಮೇಲೆ ಸೇಡು ತೀರಿಸಿಕೊಳ್ಳುವಂಥದ್ದಕ್ಕೆ 2ನೇ ಕೊಲ್ಲಿಯುದ್ಧವನ್ನು ಪ್ರಾರಂಭ ಮಾಡಲಾಯಿತು ಅನ್ನುವಂಥದ್ದು. ಆಗ ಸಹಜವಾಗಿ ನಾನು ಹೇಳಿದ ಹಾಗೆ ಅಮೇರಿಕಾದ ಅಧ್ಯಕ್ಷ ಜಾರ್ಜ್ ಬುಷ್ ಜೂನಿಯರ್. ಇರಾಕ್ ಮತ್ತು ಅಫ್ಘಾನಿಸ್ತಾನಗಳು ಅಮೇರಿಕನ್ನರ ವಿರುದ್ಧ ಆಂಥ್ರಾಕ್ಸ್ ಅನ್ನತಕ್ಕಂಥ ಒಂದು ಜೈವಿಕ ವಿಷಾಣುಗಳನ್ನು ಪ್ರಯೋಗಿಸಿ ಅಂಚೆ ಪತ್ರಗಳ ಮೂಲಕ ಕಳುಹಿಸಿಕೊಡುವ ಅಮೇರಿಕದ ಪ್ರಜೆಗಳಿಗೆ ಕಳುಹಿಸಿಕೊಡುವ ತೊಂದರೆ ಕೊಡತಕ್ಕಂತಹ ಒಂದು ಪ್ರಯತ್ನ ಕೂಡ ಆ ಸಂದರ್ಭದಲ್ಲಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಅಮೇರಿಕದ ಆರೋಪ ಆಗಿತ್ತು. ಅದು ಕೂಡ ಅವರ ಸಿಟ್ಟಿಗೆ ಕಾರಣ ಅನ್ನುವಂಥದ್ದು. ಸೊ 2ನೇ ಕೊಲ್ಲಿಯುದ್ಧ ಪ್ರಾರಂಭ ಆಗುತ್ತೆ. ಈ 2ನೇ ಕೊಲ್ಲಿಯುದ್ಧ ಪ್ರಾರಂಭ ಆಗಿದ್ದು 2003. ಇದು ಸದ್ದಾಮ್ ಹುಸೇನನ ಆಡಳಿತವನ್ನು ಕೊನೆಗೊಳಿಸಲಿಕ್ಕೆ ಅಂತಲೇ ಪ್ರಾರಂಭ ಮಾಡಿದಂಥ ಯುದ್ಧ. ಇದು 3 ವಾರಗಳಲ್ಲಿ ಮುಗಿದೋಯಿತು. ಸದ್ದಾಮ್ ಹುಸೇನನ ವಿರುದ್ಧ ಅಮೇರಿಕಾಗೆ ಇಂಗ್ಲೆಂಡ್ ಕೂಡ ಬೆಂಬಲವನ್ನು ಘೋಷಣೆ ಮಾಡಿತು. 2ನೇ ಕೊಲ್ಲಿಯುದ್ಧದಲ್ಲೂ ಕೂಡ ಕ್ಷಿಪಣಿಗಳ ಮೂಲಕ ಇರಾಕಿನ ದೊಡ್ಡ ದೊಡ್ಡ ನಗರಗಳಾದಂತಹ ಬಾಗ್ದಾದ್, ಮೊಸೂಲ್, ತಿಕ್ರಿತ್, ಬಸ್ರು ಈ ನಗರಗಳ ಮೇಲೆ ದಾಳಿಯನ್ನು ಮಾಡಲಾಯಿತು. ಸೊ ದಾಳಿ ಮಾಡಿ ಅವನ್ನು ಅಮೇರಿಕ ನಿಯಂತ್ರಣಕ್ಕೆ ಪಡ್ಕೊಳ್ಳುತ್ತೆ. ಸೊ ಸದ್ದಾಮ್ ಹುಸೇನ್ ಈ ಎಲ್ಲ ನಗರಗಳನ್ನು, ಮುಖ್ಯವಾದ ನಗರಗಳನ್ನು ಕಳ್ಕೊಂಡ ಮೇಲೆ, ಅವುಗಳ ಮೇಲೆ ಕಂಟ್ರೋಲ್ ಇಲ್ಲದ ಕಂಟ್ರೋಲನ್ನು ಕಳೆದುಕೊಂಡ ಮೇಲೆ ಸಹಜವಾಗಿ ಆತ ಯುದ್ಧವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆತ ತಪ್ಪಿಸಿಕೊಂಡು ತಿಕ್ರಿತ್ ಅಂತ ಒಂದು ನಗರ ಇದೆ, ಅದವನ ಜನ್ಮಸ್ಥಳದ ಒಂದು ಪ್ರದೇಶ, ಆ ಪ್ರದೇಶದ ಒಂದು ತೋಟದ ಮನೆಯಲ್ಲಿ ಅವತ್ಕೊಂಡಿರ್ತಾನೆ. ಸೊ ಆದರೆ ಅಮೇರಿಕಾಗೆ ಎಲ್ಲಿ ಇದ್ದಾನೆ ಅನ್ನೋವಂಥದ್ದು ಸುಳಿವಿರೋದಿಲ್ಲ. ಆದರೆ ತುಂಬ ದಿನ ಸರ್ಚ್ ಮಾಡಿ ಆತನನ್ನು ಪತ್ತೆ ಮಾಡ್ತಾರೆ. ಸದ್ದಾಮ್ ಹುಸೇನರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಿ ಅಮೇರಿಕಾದ ಥಾಮಸ್ ಫ್ರಾಂಕ್ ಅನ್ನುವಂತಹ ಒಬ್ಬ ಮಿಲಿಟ್ರಿ ಒಬ್ಬ ಅಧಿಕಾರಿಯನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಲಾಯಿತು. ಸದ್ದಾಮ್ ಹುಸೇನನ 2 ಗಂಡು ಮಕ್ಕಳನ್ನು ಮತ್ತು ಒಬ್ಬ ಮೊಮ್ಮಗನನ್ನು ಅಮೇರಿಕ ಕೊಂದು ಹಾಕುತ್ತೆ. ಇನ್ನು ಸದ್ದಾಮ್ ಹುಸೇನ್ ಬದುಕಿದ್ದಾನೆ, ಎಲ್ಲೋ ಅವತ್ಕೊಂಡಿದ್ದಾನೆ, ಆದರೆ ಮಕ್ಕಳನ್ನು ಮೊಮ್ಮಗನನ್ನು ಅದು ಸಾಯಿಸಿದೆ. ತಿಕ್ರಿತ್ ಸಮೀಪ ಅವತ್ಕೊಂಡಿದ್ದಂಥ ಸದ್ದಾಮ್ ಹುಸೇನರನ್ನು ಕೊನೆಗೆ ಬಂಧಿಸ್ತಾರೆ. ಬಂಧಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಅದಕ್ಕೆ ಆತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಸೊ ಈ ಯುದ್ಧದ ನಂತರ, ಅಂದರೆ 2003 2ನೇ ಕೊಲ್ಲಿ ಯುದ್ಧದ ನಂತರ, ಅಮೇರಿಕ ತನ್ನ ಪಡೆಯನ್ನು ವಾಪಸ್ ಕರೆಸಿಕೊಳ್ಳಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಕಾರಣಕ್ಕಾಗಿ 2011 ತನಕ ತನ್ನ ಸೈನ್ಯವನ್ನು ಇರಾಕಿನಲ್ಲೇ ಇಟ್ಟಿತ್ತು. 135,000 ಸೈನಿಕರು ಇರಾಕಿನಲ್ಲಿ ಶಾಂತಿ ನೆಲೆಸೋದಕ್ಕೋಸ್ಕರ ಅಲ್ಲಿ ಬಿಡ್ಬಿಟ್ಟಿದ್ದರು. ಸೊ ಹಲವು ಸಾರ್ವತ್ರಿಕ ಚುನಾವಣೆಗಳು ನಡೆದವು, ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆ ಆಯಿತು. ಸೊ ಅಲ್ಲಿ ಶಾಂತಿ ನೆಲೆಸಿದ ಮೇಲೆ, ಅಮೇರಿಕಾಗೆ ಅಲ್ಲಿ ಅನುಕೂಲಕರ ವಾತಾವರಣ ಇದೆ ಅಂತ ಅನಿಸಿದ ಮೇಲೆ ತನ್ನ ಸೈನಿಕರನ್ನು 2011 ಅಮೇರಿಕ ವಾಪಸ್ ಕರೆಸಿಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಹೀಗೆ ಇರಾಕಿನಲ್ಲಿ ಅಮೇರಿಕದ ಮಧ್ಯಪ್ರವೇಶವನ್ನು ಮಾಡಿತ್ತು. ಅಮೇರಿಕದ ಮಧ್ಯಪ್ರವೇಶ ಹೇಗಾಯಿತು, ಮತ್ತು ಅಲ್ಲಿನೆಲ್ಲ ಘಟನೆಗಳು ನಡೆದವು, ಮತ್ತು ಕೊನೆಗೆ ಹೇಗೆ ಸದ್ದಾಮ್ ಹುಸೇನ್ ಅಧಿಕಾರವನ್ನು ಕಳೆದುಕೊಂಡ ಅನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೂ ಒಂದು ವಿಡಿಯೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ, ಅದು ಸದ್ದಾಮ್ ಹುಸೇನನ ಅಂತ್ಯ ಅಂತ. ಇದರ ಹಲವು ವಿಷಯಗಳಲ್ಲಿ ರಿಪೀಟ್ ಆದರೂ ಕೂಡ ಸದ್ದಾಮ್ ಹುಸೇನನ ಅಂತ್ಯಕ್ಕೆ ಏನೆಲ್ಲ ಕಾರಣಗಳಾದವು, ಮತ್ತು ಆತನ ಕೊನೆಯ ದಿನಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಮತ್ತೊಂದು ವಿಡಿಯೋ, ಸದ್ದಾಮ್ ಹುಸೇನನ ಅವನತಿ, ಡೌನ್ಫಾಲ್ ಆಫ್ ಸದ್ದಾಮ್ ಹುಸೇನ್ ಅಂತ ಇನ್ನೊಂದು ವಿಡಿಯೋ ಇದೆ. ಆಸಕ್ತರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ.